नमस्कार वीकली राउंड अप स्वागत कळेद वार ऐन प्रमुख घटनावली नडेदिदे अदर हाइलाइट्स बगे इवत्त ना विश्लेषण माड्ता इद्दीवि इवत्तिन एपिसोड नल्लि मोदलनागि नोडको बरोण हेडलाइन्स ಕೊನೆಗೂ ಪಂಚಾಯತ್ ಫೈಟ್ಗೆ ಮುಹೂರ್ತ ಸಿಕ್ಕಿ ಪಕ್ಷಗಳಲ್ಲಿ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಕಾಂಗ್ರೆಸ್ಗೆ ಭಾರವಾದ ಭ್ರಮ ಅವರ ಭುಜಂಗಶೆಟ್ಟಿ ಭವಿಷ್ಯ ಇನ್ನೂ ಅತಂತ್ರ ಶುರುವಾಯಿತು ಪೇಜಾವರ ಪರ್ಯಾಯ ಪರ್ವ ಕೊನೆಗೂ ದೂರ ಉಳಿದ ಪುತ್ತಿಗೆ ಶ್ರೀ ಯಶಸ್ವಿಯಾದ ಸಂಧಾನ ಸೂತ್ರ ವಿವಾದದಿಂದ ತಪ್ಪಿಸಿಕೊಂಡ ವಿಶ್ವೇಶತೀರ್ಥರು ಕರಾವಳಿಯಲ್ಲಿ ಐಸಿಸ್ ಅದ್ದು ಬೆರ್ಮುದೆಯಲ್ಲಿ ಎನ್ಐಎ ಕಾರ್ಯಾಚರಣೆ ಓರ್ವನ ಬಂಧನ ಮತ್ತೆ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಯಿತು ಕರಾವಳಿ ಸರಿಯಾದ ಸಂಬಳವೂ ಇಲ್ಲ ಕೆಲಸದ ಭದ್ರತೆಯೂ ಇಲ್ಲ ಅತಂತ್ರ ಸ್ಥಿತಿಯಲ್ಲಿ ಅತಿಥಿ ಉಪನ್ಯಾಸಕರು ಓಕೆ ಕಳೆದ ವಾರದ ಪ್ರಮುಖ ವಿಚಾರಗಳ ಬಗ್ಗೆ ಇನ್ನು ನಮ್ಮ ಜೊತೆ ವಿಶ್ಲೇಷಣೆ ಮಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ದಿನಕರ್ ಬೆಂಗ್ರೆ ಅವರು ಅವರನ್ನು ಸ್ವಾಗತ ಮಾಡೋಣ ನಮಸ್ಕಾರ ಪ್ರಮುಖ ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಇದರಲ್ಲಿ ಮುಖ್ಯವಾದ ಹೈಲೈಟ್ ಏನಂತ ಹೇಳಿದ್ರೆ ಏನು ಪಂಚಾಯತ್ ಫೈಟ್ ಗೆ ಈಗಾಗಲೇ ಅಖಾಡ ರೆಡಿ ಆಗ್ತಾ ಇದೆ ಅಂತಾನೆ ಹೇಳಬಹುದು ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಆಲ್ರೆಡಿ ಏನಂತ ಹೇಳಿದ್ರೆ ಇವಾಗ ಕಾಂಗ್ರೆಸ್ ನಲ್ಲಿ ಹಿಂದೆ ನಡೆದಿರುವಂತ ಘಟನೆಗಳು ವಿಧಾನಪರಿಷತ್ ಚುನಾವಣೆಯಲ್ಲಿ ಯಾರು ಜಯಪ್ರಕಾಶ್ ಹೆಗ್ಡೆ ಅವರು ಪಕ್ಷದಿಂದ ಹೊರಗೆ ಬಂದ್ರು ವೀಕ್ಲಿ ರೌಂಡ್ ಅಪ್ ಅಲ್ಲಿ ಕೂಡ ಈ ವಿಚಾರವಾಗಿ ನಾವು ಚರ್ಚೆ ಮಾಡಿದ್ವಿ ಈಗ ಮತ್ತೆ ಕೆಲವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಮಾತುಗಳು ಸುದ್ದಿಗಳು ಕೂಡ ಗುಲ್ಲೆ ಬಿಸ್ತಾ ಇದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಬ್ರಹ್ಮಾವರ ಕಾಂಗ್ರೆಸ್ ಗೆ ಬಂದಾಗ ಮುಖ್ಯವಾಗಿ ಭುಜಂಗ ಶೆಟ್ಟಿ ಅವರನ್ನ ನಾವು ನೋಡಬಹುದು ಮುಖ್ಯವಾಗಿ ಸಾಕಷ್ಟು ಒಂದು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ನೆಲೆ ಇರಲೇಬೇಕಾಗುತ್ತೆ ಯಾಕಂದ್ರೆ ಅವರಿಗೆ ಅಷ್ಟು ಜನಮನ್ನಣೆ ಅಥವಾ ಪ್ರಾಮುಖ್ಯತೆ ಇದೆ ಅಂತಾನೆ ಹೇಳಬಹುದು ಈಗ ಎರಡು ವಿಷಯ ಒಂದು ಅದರಲ್ಲಿ ನಾವು ಚರ್ಚೆ ಮಾಡಬಹುದು ಏನಂತ ಹೇಳಿದ್ರೆ ಮುಖ್ಯವಾಗಿ ಭುಜಂಗ ಶೆಟ್ಟಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಸುದ್ದಿ ಆಗ್ತಾ ಇದ್ರೆ ಇನ್ನೊಂದು ಕಡೆ ಭುಜಂಗ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಆಸ್ಕರ್ ಫರ್ನಾಂಡಿಸ್ ಅವರನ್ನ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸೊ ನಾನು ಹೇಳ್ತಾ ಇದ್ದೀನಿ ಪಕ್ಷಕ್ಕಾಗಿ ದುಡಿಯೋ ಕಾರ್ಯಕರ್ತರು ಕಾಂಗ್ರೆಸ್ ಗೆ ಬೇಡ ಅಂತ ಹೇಳಿದ್ರೆ ನನ್ನ ಉಚ್ಚಾಟನೆ ಮಾಡಿ ಅಂತ ಹೇಳಿ ನಾನು ಪಕ್ಷಕ್ಕೆ ಒತ್ತಡ ಹಾಕ್ತಾ ಇದ್ರೆ ಕೂಡ ಇದು ಕೆಪಿಸಿಸಿ ಪಕ್ಷದಲ್ಲಿ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಈ ಎಲ್ಲ ಬೆಳವಣಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಒಂದು ಏನು ಪರಿಣಾಮ ಬೀರಬಹುದು ಅಂತ ಹೇಳಿ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ನಾವು ಬಿಜೆಪಿ ಅಥವಾ ವಿರೋಧ ಪಕ್ಷವಾದಂತ ಬಿಜೆಪಿ ಏನು ಹೇಳ್ತಾ ಬಂದಿತ್ತು ಅಂತ ಹೇಳಿದ್ರೆ ಈ ಚುನಾವಣೆಯನ್ನು ಸರ್ಕಾರ ಮುಂದೂಡುವ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಒಂದು ಅಂದರೆ ಸಿದ್ಧವಾಗಿದೆ ಫೆಬ್ರವರಿ 20ನೇ ತಾರೀಕಿಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗೆ ಚುನಾವಣೆ ಅಂತೇಳಿ ಚುನಾವಣಾ ಆಯೋಗ ಘೋಷಿಸಿದೆ ಆ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಗಳು ನಡೀತಾ ಇದೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗಳು ಇನ್ನೊಂದು ಕಡೆ ನಡೀತಾ ಇದೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮೊನ್ನೆಯ ವಿಧಾನಸಭೆ ಚುನಾವಣೆ ಒಂದಷ್ಟು ಅತಂತ್ರ ಸ್ಥಿತಿಯನ್ನು ತಂದುಕೊಟ್ಟಿದೆ ಮತ್ತು ಪಕ್ಷ ಯಾವ ರೀತಿಯಲ್ಲಿ ಮುಂದುವರಿಯುತ್ತದೆ ಮತ್ತು ಒಂದು ಕಡೆಗಳಲ್ಲಿ ವಿರೋಧ ಪಕ್ಷವಾದ ಬಿಜೆಪಿಯನ್ನು ಎದುರಿಸಬೇಕು ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿದ್ದಂಥ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತು ಅವರ ಬೆಂಬಲಿಗರು ಮೊನ್ನೆ ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷದ ಆದೇಶವನ್ನು ಮೀರಿ ಸ್ಪರ್ಧಿಸಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಗಳು ನಡೀತಾ ಇದೆ ಅಂದರೆ ಎರಡು ರೀತಿಯಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿಯನ್ನು ಕೂಡ ಅವರು ಎದುರಿಸಿಕೊಳ್ಬೇಕು ಇನ್ನೊಂದು ರೀತಿಯಲ್ಲಿ ಪಕ್ಷದ ಒಳಗಿದ್ದವರು ಮತ್ತು ಈಗ ಅನಿವಾರ್ಯ ಕಾರಣಗಳಿಂದ ಅವರನ್ನು ಉಚ್ಚಾಟನೆ ಮಾಡಿದ್ರು ಅವರ ವಿರೋಧವನ್ನು ಕೂಡ ಕಟ್ಟಿಕೊಳ್ಬೇಕು ಅಥವಾ ಅವರನ್ನು ಮನವೊಲಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ಅಂತೇಳಿ ಬಹುಶಃ ಇಲ್ಲಿ ಒಂದು ಅಂತ ಹೇಳಿದ್ರೆ ಆಸ್ಕರ್ ಫರ್ನಾಂಡಿಸ್ ರವರು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಕಾರ್ಯಕರ್ತರನ್ನು ದುಡಿಸಿಕೊಳ್ಳುವಂಥ ರೀತಿಯಲ್ಲಿ ಕಾರ್ಯಕರ್ತರನ್ನು ಮತ್ತು ಪಕ್ಷಕ್ಕೆ ಗೆಲುವನ್ನು ತಂದುಕೊಟ್ಟುವ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರವನ್ನು ಮಾಡಿದರು ಇವತ್ತು ಪಕ್ಷದಲ್ಲಿ ಪಕ್ಷದ ವಿರೋಧಿ ಚಟುವಟಿಕೆಗಳನ್ನು ಮಾಡಿದರೆ ಅಥವಾ ಪಕ್ಷದ ಆದೇಶವನ್ನು ಉಲ್ಲಂಘಿಸಿದರೆ ಅವರ ಮೇಲೆ ಶಿಸ್ತು ಕ್ರಮವನ್ನು ಅಥವಾ ಪಕ್ಷದ ಉಚ್ಚಾಟನೆ ಪ್ರಕ್ರಿಯೆಗಳು ಎಲ್ಲ ಪಕ್ಷಗಳಲ್ಲಿ ಮಾಮೂಲಿಯಾಗಿ ನಡೆಯುವಂಥದ್ದು ಈ ನೆಲೆಯಲ್ಲಿ ಆ ಒಂದು ಶಿಫಾರಸನ್ನು ಜಿಲ್ಲಾ ಕಾಂಗ್ರೆಸ್ ಮಾಡಿದೆ ಈಗಾಗಲೇ ಕೆಲವರನ್ನು ಜಿಲ್ಲಾ ಕಾಂಗ್ರೆಸ್ನ ಮಟ್ಟದಲ್ಲಿ ಅವರನ್ನು ಉಚ್ಚಾಟನೆ ಮಾಡಲಾಗಿದ್ದರೆ ಇಲ್ಲಿ ಇವರು KPCCಯ ಸದಸ್ಯರಾಗಿರುವ ಭುಜಂಗ ಶೆಟ್ಟಿ ಅವರು ಬ್ರಹ್ಮಾವರ ಕ್ಷೇತ್ರದ ಈ ಹಿಂದೆ ಮಂಡಲ ಪ್ರಧಾನರಾಗಿದ್ದವರು ಅನಂತರ ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರಕ್ಕೆ ಬಂದವರು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ದವರು ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿಕೊಂಡಾಗ ಬ್ರಹ್ಮಾವರದಲ್ಲಿ ಅವರಿಗೆ ಒಂದಷ್ಟು ತಾಕತ್ತಿದೆ ಮತವನ್ನು ಸೆಳೆಯುವಂಥ ಕಾಂಗ್ರೆಸ್ಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಒಂದು ಅವ್ರ ಹತ್ರ ಇದೆ ಆ ಪವರ್ ಇದೆ ಆ ಪವರನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು ಆರೋಪ ಇನ್ನೊಂದು ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಕೂಡ ಕಾಂಗ್ರೆಸ್ನಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ಅವರ ಹೇಳಿಕೆಯನ್ನೇ ನೋಡಿದ್ರೆ ನನಗೆ ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ಗೆ ಬೇಡ ಆದರೆ ಉಚ್ಚಾಟನೆ ಮಾಡಲಿ ಅಂತ ಹೇಳಿದ್ರೆ ಅವರಿಗೂ ಕೂಡ ನನ್ನನ್ನು ಉಚ್ಚಾಟನೆ ಮಾಡಿದ್ರೆ ನಾನು ಬೇರೆ ಪಕ್ಷಕ್ಕೆ ಹೋಗ್ಬೋದು ಆದರೆ ಕಾಂಗ್ರೆಸ್ನಲ್ಲಿ
ನಾನಿದ್ರೆ ನನ್ನನ್ನು ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ನಾನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ ಅನ್ನುವಂತ ಮಾತು ಹೇಳಿದ್ದಾರೆ. ಇದನ್ನು ಗಮನಿಸುವಾಗ ಮುಖ್ಯವಾಗಿ ಜಯಪ್ರಕಾಶ್ ಹೆಗಡೆ ಅವರ ಒಟ್ಟಿಗೆ ಹೋದಂತ ಎರಡು ಜನ ಬ್ರಹ್ಮಾವರ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಮಾಜಿ ಸದಸ್ಯರಾದಂತ ಮಲ್ಲಿಕಾ ಪೂಜಾರಿ ಅವರು ಮತ್ತು ಕೋಟಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶಂಕರ್ ಕುಂದರ್ ಅವರು ಅವರೆಲ್ಲರೂ ಆರಂಭದಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಜೊತೆಗೆ ನಿಂತರು. ಆದರೆ ಪಕ್ಷ ಜಯಪ್ರಕಾಶ್ ಹೆಗಡೆಗೆ ಯಾವುದೇ ರೀತಿಯಲ್ಲಿ ಕೂಡ ಟಿಕೆಟ್ ಅನ್ನು ಕೊಡುವುದಿಲ್ಲ ಅಥವಾ ಅವರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳಿದಾಗ ಅವರಲ್ಲಿಂದ ಜಾರಿಕೊಂಡರು ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಗುರುತಿಸಿಕೊಂಡರು. ಆನಂತರ ಬೆಳವಣಿಗೆಯಲ್ಲಿ ಸಾಲಿಗ್ರಾಮ ಮತ್ತು ಕೋಟಾ ಬ್ಲಾಕ್ನಲ್ಲಿ ನಾಯಕರುಗಳನ್ನು ಪ್ರಶ್ನಿಸುವಂಥ ನಾಯಕರುಗಳಿಗೆ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಮಾತುಗಳು ಕೇಳಿಬಂತು. ಅಲ್ಲಿಯ ಸ್ಥಳೀಯ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದಂತ ಗೋಪಾಲ್ ಬಂಗೇರ ಮತ್ತು ಇತರ ಪದಾಧಿಕಾರಿಗಳು ಕೂಡ ರಾಜೀನಾಮೆಯನ್ನು ಕೂಡ ಕೊಟ್ಟರು. ಇದು ಒಂದು ರೀತಿಯ ಬೆಳವಣಿಗೆ. ಇಲ್ಲಿ ಕಾಂಗ್ರೆಸ್ ಏನು ಮಾಡಬೇಕು ಅನ್ನುವಂಥದ್ದು ಬರೀ ಬ್ರಹ್ಮಾವರದಲ್ಲಿ ಮಾತ್ರ ಅಲ್ಲ, ಕೋಟಾದಲ್ಲಿ ಕೂಡ ಈ ಪರಿಸ್ಥಿತಿ ಇದೆ. ಕೋಟಾದಲ್ಲಿ ಕೂಡ ಒಂದು ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಎರಡನೆಯದು ಅಲ್ಲಿ ನಡೆದಂಥ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರದೇಶದಲ್ಲಿ ನಡೆದ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಖಂಡಿತವಾದಂಥ ಪೆಟ್ಟನ್ನು ಕೊಡ್ತದೆ. ಈಗಾಗಲೇ ಒಂದು ಕಾರ್ಕಳದಲ್ಲಿ ಒಂದಿಬ್ಬರು ನಾಯಕರುಗಳು ಪತ್ರಿಕೆಯ ಹೇಳಿಕೆ ಮೂಲಕ ಕೂಡ ಇದು ಕೊಟ್ಟಿದ್ದಾರೆ. ಯಾಕಂದರೆ ಜಯಪ್ರಕಾಶ್ ಹೆಗಡೆ ಅವರನ್ನು ನೀವು ಟೀಕೆ ಮಾಡಬೇಡಿ, ಜಯಪ್ರಕಾಶ್ ಹೆಗಡೆ ಅವರ ಪರವಾಗಿ ನಿಲ್ಲದಿದ್ದರೂ ಕೂಡ ಅಡ್ಡಿಲ್ಲ, ಅದು ಜಯಪ್ರಕಾಶ್ ಹೆಗಡೆ ಅವರ ಪರ ಮತದಾರರಿದ್ದಾರೆ, ಅದರಿಂದಾಗಿ ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು, ಇಲ್ಲ ಅಂತಂದರೆ ಪಕ್ಷಕ್ಕೆ ಹಾನಿ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಪತ್ರಿಕೆ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಗಮನಿಸುವಾಗ ಜಯಪ್ರಕಾಶ್ ಹೆಗಡೆಗೆ ಇರುವಂಥ ತಾಕತ್ತನ್ನು ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚಿಸಿದರೆ ಅದು ನೇರವಾಗಿ ಬಿಜೆಪಿಯನ್ನು ಎದುರಿಸಲಿಕ್ಕೆ ಸಹಕಾರಿಯಾಗ್ತದೆ, ಇಲ್ಲ ಅಂತೇಳಿದ್ರೆ ಎರಡು ಕಡೆಯ ವಿರೋಧಿಗಳನ್ನು ಎದುರಿಸಬೇಕಾಗ್ತದೆ. ಮತ್ತೊಂದು ಮಾತುಗಳು ಕೇಳಿ ಬರ್ತದೆ, ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತದೆ. ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಅದು ಜಯಪ್ರಕಾಶ್ ಹೆಗಡೆ ಅವರು ಈಗಾಗಲೇ ಹಲವಾರು ಕಾರ್ಯಕರ್ತರ ಸಭೆಗಳನ್ನು ನಡೆಸಿದ್ದಾರೆ, ತನ್ನ ಅಭಿಮಾನಿಗಳ ಸಭೆಗಳನ್ನು ನಡೆಸಿದ್ದಾರೆ. ಅಲ್ಲಿ ಈ ತೀರ್ಮಾನಕ್ಕೆ ಬರ್ತೇನೆ, ತಾನು ಯಾವ ರೀತಿಯಲ್ಲಿ ನಿರ್ಧಾರ ತಗೊಳ್ಬೇಕು ಅನ್ನುವಂಥದ್ದು. ಒಂದು ವೇಳೆ ಜಯಪ್ರಕಾಶ್ ಹೆಗಡೆ ಅವರು ಅವರಿಗೆ ಅವರ ಕೆಲವು ಹಿಡಿತ ಇರುವಂಥ ಕ್ಷೇತ್ರಗಳು ಬ್ರಹ್ಮಾವರ ಇರ್ಬೋದು, ಕೋಟಾ ಇರ್ಬೋದು, ಮಂದಾರ್ತಿ ಕ್ಷೇತ್ರ ಇರ್ಬೋದು, ಇಂಥ ಎರಡು ಮೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಗಿಳಿಸಿದರೆ ಖಂಡಿತವಾಗಿ ಕಾಂಗ್ರೆಸ್ ಹೊಡೆತ ನಿಂತದೆ ಮತ್ತು ಬಿಜೆಪಿಗೆ ಅದು ನೆರವಾಗ್ತದೆ ಅನ್ನೋದನ್ನು ಯಾವುದೇ ಮುಲಾಜಿಲ್ಲದೆ ನಾವು ಹೇಳ್ಬೋದು ಅಷ್ಟೇ. ಓಕೆ, ಅದಲ್ಲದೆ ಭುಜಂಗ್ ಶೆಟ್ಟಿ ಅವರು ಒಂದು ಕಡೆ ಹೇಳಿಕೆ ಕೂಡ ನೀಡಿರುವಂಥದ್ದು ಏನಂತ ಹೇಳಿದರೆ, ನಾನು ಪಕ್ಷದಲ್ಲೇ ಮುಂದುವರಿದರೆ ಪಕ್ಷದ ಗೆಲುವಿಗಾಗಿ ನಾನು ಶ್ರಮಿಸ್ತೇನೆ ಅಂತ ಹೇಳುವಂಥದ್ದು ಕೂಡ ತುಂಬ ಗಮನಾರ್ಹ ಅಂತ ಕೂಡ ಹೇಳ್ಬೋದು. ಅಲ್ಲ, ಇಲ್ಲಿ ಒಂದು ಅಂತೇಳಿದರೆ ಬೇರೆ ಬೇರೆ ಪಕ್ಷಗಳಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ತಂತ್ರಗಾರಿಕೆ ಇರ್ತದೆ. ನಮ್ಮ ಬಿಜೆಪಿಯಲ್ಲಿ ಗಮನಿಸಿದರೆ ಮೊನ್ನೆ ಬಾಗಲಕೋಟೆಯಲ್ಲಿ ಪಕ್ಷೇತರರಾಗಿ ಗೆದ್ದು ಬಂದಂಥ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಬಸವರಾಜ್ ಪಾಟೀಲ್ ಯತ್ನಾಳ್ರವರು ಅವರು ತಾನು ಬಿಜೆಪಿಗೆ ಸೇರ್ತೇನೆ, ಸೇರಬೇಕಾದ್ರೆ ಒಂದು ಕಂಡೀಷನನ್ನು ಹೇಳಿದ್ದಾರೆ, ಯಡಿಯೂರಪ್ಪನವರಿಗೆ ಅಧ್ಯಕ್ಷತೆ ಕೊಡಬೇಕು, ಅಧ್ಯಕ್ಷತೆ ಕೊಟ್ಟರೆ ನಾನು ಬರ್ತೇನೆ, ಉಳಿದವರು ಯಾರಿಗೂ ಕೂಡ ಅಧ್ಯಕ್ಷತೆ ಕೊಟ್ಟರೆ ನಾನು ಬರುವುದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿ ಭುಜಂಗ್ ಶೆಟ್ಟಿ ಅವರಿಗೆ ಕೂಡ ಬಿಜೆಪಿಯನ್ನು ಬಿಟ್ಟಿರಲಿಕ್ಕೆ ಮನಸ್ಸಿಲ್ಲ, ಈ ಹಿಂದೆ JDSಗೆ ಹೋಗಿದ್ರು ಬಸವರಾಜ್ ಪಾಟೀಲ್ ಯತ್ನಾಳ್ರವರು, ಆ JDSಗೆ ಹೋದರೂ ಕೂಡ ಆನಂತರ ಮತ್ತೆ ಬಿಜೆಪಿಗೆ ಬಂದವರು. ಭುಜಂಗ ಶೆಟ್ಟಿ ಆರಂಭದಿಂದಲೂ ಕಾಂಗ್ರೆಸ್ನಲ್ಲಿದ್ದವರು, ಬಹುಶಃ ಒಂದು ಕಾಲದಲ್ಲಿ ಬ್ರಹ್ಮಾವರ ಕ್ಷೇತ್ರ ಇದ್ದಾಗ ಬ್ರಹ್ಮಾವರ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಪಕ್ಷೇತರರಾಗಿ ಅಥವಾ ಈ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಜನತಾದಳದಲ್ಲಿದ್ದಾಗ ಅವರಿಗೆ ಪರ್ಯಾಯವಾಗಿ ಒಬ್ಬ ವಿಧಾನಸಭಾ ಸದಸ್ಯ ಆಗುವ ಅಂತ ಹೇಳ್ಕೊಳ್ಳ ಬರಲಾಗ್ತಿತ್ತು. ಇದೆಲ್ಲವನ್ನು ಗಮನಿಸುವಾಗ ಭುಜಂಗ ಶೆಟ್ಟಿ ಅವರಿಗೆ ಮನಸ್ಸಿದೆ ತಾನು ಕಾಂಗ್ರೆಸ್ನಲ್ಲಿ ಬಿಟ್ಟು ಹೋಗಬಾರ್ದು ಅಂತ. ಪಕ್ಷ ಇದನ್ನು ಯಾವ ರೀತಿ ತೀರ್ಮಾನ ಮಾಡ್ತದೆ ಗೊತ್ತಿಲ್ಲ, ಪಕ್ಷಕ್ಕೊಂದು ಸಂವಿಧಾನ ಇದೆ, ಪಕ್ಷಕ್ಕೊಂದು ನಿರ್ದೇಶನಗಳಿದೆ, ಪಕ್ಷಕ್ಕೊಂದು ನಿಯಮಾವಳಿಗಳಿದೆ, ಇದೆಲ್ಲವನ್ನು ಇಟ್ಟುಕೊಂಡು ಅದೆಲ್ಲವೂ ಕೂಡ ಅಂದರೆ ನಮ್ಮ IPS ಕಾನೂನು ಅಥವಾ ಬೇರೆ ಈ ಪಿನಲ್ ಕೋಡ್ನ ಪ್ರಕಾರ ಅಲ್ಲ, ಪಕ್ಷದಾದಂಥ ಒಂದು ಸಂವಿಧಾನ ಇದೆ, ಇದರಲ್ಲಿ ತಿದ್ದುಪಡಿಗಳನ್ನು ಮಾಡ್ಕೊಳ್ಳುವಂಥ ಅವಕಾಶಗಳಿದೆ ಮತ್ತು ಕ್ಷಮಾದಾನಗಳನ್ನು ಈಗ ರಾಷ್ಟ್ರಪತಿ ನಮ್ಮ ಇದರಲ್ಲಿ ಗಲ್ಲು ಶಿಕ್ಷೆ ಗುರಿಯಾದವರಿಗೆ ಕೂಡ ಕ್ಷಮಾದಾನವನ್ನು ನೀಡುವಂಥ ವ್ಯವಸ್ಥೆಗಳಿದೆ. ಅದರಿಂದಾಗಿ ಪಕ್ಷ ಇದನ್ನು ಪಕ್ಷದ ಒಳಿತಿಗಿನ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೆ ಭುಜಂಗ್ ಶೆಟ್ಟಿ ಅವರನ್ನು ಉಳಿಸ್ಕೊಳ್ಬೋದು ಮತ್ತು ಭುಜಂಗ್ ಶೆಟ್ಟಿ ಅವರು ಅವರಿಗೆ ಕೂಡ ಮನಸ್ಸಿದೆ ನಾನು ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿಕೊಳ್ಳೋದು ಈಗಾಗಲೇ ಕೊಟ್ಟಾಗಿದೆ. ಅದರಿಂದಾಗಿ ಅದು ಕೂಡ ನಡೀಬೋದು. ಯಾಕಂತೇಳಿದ್ರೆ ಈಗ ಈ ಚುನಾವಣೆ ಅಲ್ಲ, ಭುಜಂಗ ಶೆಟ್ಟಿ ಅವರು ಬಂದಾಗ ಈ ವಾರಂಬಳ್ಳಿ ಮತ್ತು ಚಾಂತಾರು ಮತ್ತು ಹಂದಾಡಿ ಈ ಮೂರು ಮಂಡಲ ಗ್ರಾಮ ಪಂಚಾಯತ್ಗಳಿದೆ, ಈ ಹಿಂದೆ ಮಂಡಲ ಪಂಚಾಯತ್ಗಳಾಗಿತ್ತು, ಅಲ್ಲಿ ಅವರಿಗೊಂದು ಮತದಾರ ಮೇಲೆ ಒಂದಷ್ಟು ಹಿಡಿತ ಇದೆ. ಆ ಹಿಡಿತ ಮತವಾಗಿ ಪರಿವರ್ತನೆ ಆಗಲಿಕ್ಕೆ ಮತ್ತು ಕಾಂಗ್ರೆಸ್ನ ಗೆಲುವಿಗೆ ಒಂದಷ್ಟು ಮಟ್ಟಿಗೆ ಸಹಕಾರವನ್ನು ನೀಡ್ತದೆ. ಅದು ಭುಜಂಗ್ ಶೆಟ್ಟಿಗೆ ಗೊತ್ತು, ಕಾಂಗ್ರೆಸ್ನ ನಾಯಕರುಗಳಿಗೆ ಗೊತ್ತು, ಸ್ಥಳೀಯ ನಾಯಕರುಗಳಿಗೆ ಗೊತ್ತು ಮತ್ತು ಜಿಲ್ಲಾ ಮಟ್ಟದ ನಾಯಕರುಗಳಿಗೆ ಕೂಡ ಗೊತ್ತು. ಅದು ಅದರಿಂದಾಗಿ ಅವರು ಈಗಾಗಲೇ ಉಚ್ಚಾಟನೆಗೆ ಬರೀ ಶಿಫಾರಸನ್ನು ಮಾತ್ರ ಮಾಡಿದ್ದಾರೆ, ಉಚ್ಚಾಟನೆ ಮಾಡುವಂಥ ಪ್ರಕ್ರಿಯೆಯನ್ನು ಯಾರು ಪಟ್ಟಿರಲಿಲ್ಲ ಮತ್ತು ಉಚ್ಚಾಟನೆ ಮಾಡಿಲ್ಲ. ಅದೇ ರೀತಿ ಭುಜಂಗ್ ಶೆಟ್ಟಿ ಅವರು ಕೂಡ ತಾನು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಬೇಕು ಅನ್ನುವಂಥ ಮನಸ್ಸು ಇದ್ದಾಗೆ ಇಲ್ಲ, ಅವರ ಹೇಳಿಕೆಗಳು ಅದನ್ನು ಸ್ಪಷ್ಟಪಡಿಸ್ತದೆ. ಅದರಿಂದಾಗಿ ಈ ಬೆಳವಣಿಗೆಗಳು ಒಂದು ರೀತಿಯಲ್ಲಿ ಪಕ್ಷದ ಪರವಾಗಿ
ಪರಿವರ್ತನೆ ಆಗುವಂತ ಲಕ್ಷಣಗಳು ಕೂಡ ಇದೆ. ಅದನ್ನಾಗಿ ದೊಡ್ಡ ಸುದ್ದಿ ಅನ್ನೋದಕ್ಕಿಂತ ಕಾಂಗ್ರೆಸ್ನ ಒಳಗಿನ ಆಂತರಿಕ ಒಂದು ಇದದು. ಅದರಿಂದಾಗಿ ಅದನ್ನು ಪರಿವರ್ತನೆ ಮಾಡ್ಕೊಳ್ಳಬಹುದು. ಓಕೆ, ಇನ್ನು ಕಳೆದ ವಾರದ ಮತ್ತೊಂದು ಪ್ರಮುಖವಾದ ಹೈಲೈಟ್ ಏನಂತ ಹೇಳಿದ್ರೆ ಉಡುಪಿಯಲ್ಲಿ ಏನು ಕಳೆದ ಒಂದು ಇಡೀ ವಾರ ಅಂತಲೇ ಹೇಳ್ಬೋದು ತುಂಬ ಸಂಭ್ರಮ ಮನೆ ಮಾಡಿರುವಂಥದ್ದು ಪೇಜಾವರ ಶ್ರೀಗಳ ಪರ್ಯಾಯದಿಂದಾಗಿ ಅಂತಲೇ ಹೇಳ್ಬೋದು. ಯಾವುದೇ ವಿವಾದಗಳು ಆಗಬಾರ್ದು ನಡಿಬಾರ್ದು ಅಂತೇಳಿ ಅಂದ್ಕೊಂಡು ಪರ್ಯಾಯದ ವ್ಯವಸ್ಥೆ ಅಥವಾ ಸಿದ್ಧತೆಗಳು ನಡೆದಿದ್ರೆ ಕೂಡ ಕೊನೆ ಕ್ಷಣದಲ್ಲಿ ಒಂದು ವಿವಾದ ಕೂಡ ಉಂಟಾಯಿತು ಅಂತಲೇ ಹೇಳ್ಬೋದು. ಏನು ಪೇಜಾವರ ಪರ್ಯಾಯಕ್ಕೆ ಏನು ಪುತ್ತಿಗೆ ಮಠದ ಸುಗುಣೇಂದ್ರ ಶ್ರೀಗಳನ್ನ ಆಹ್ವಾನ ಮಾಡಬಾರ್ದು ಅಂತೇಳಿ ಇತರ ಮಠದ ಯತಿಗಳು ಪಟ್ಟು ಹಿಡ್ತಿರೋವಂಥದ್ದು. ಯಾಕಂತೇಳಿದ್ರೆ ಅವರು ಸಾಗರಂಗರಿ ಬೇರೆ ಮಾಡಿರೋವಂಥದ್ದು, ಆ ಕಾರಣಕ್ಕೋಸ್ಕರ ಅವರಿಗೆ ಆಹ್ವಾನ ನೀಡಬಾರ್ದು ಅಂತ ಹೇಳಿ ಅಷ್ಟಮಠಗಳ ಯತಿಗಳ ಮಧ್ಯೆ ಗೊಂದಲ ಇದ್ದಿದ್ದಂಥದ್ದು. ಈ ಕುರಿತೊಂದು ಸಣ್ಣ ರಿಪೋರ್ಟ್ ಇದೆ ನೋಡಿ. ನಿರೀಕ್ಷೆಯಂತೆ ಕೊನೆಗೂ ಪುತ್ತಿಗೆ ಸುಗುಣೇಂದ್ರ ಶ್ರೀಗಳನ್ನ ಪರ್ಯಾಯ ಕಾರ್ಯಕ್ರಮದಿಂದ ದೂರ ಮಾಡಲು ಅಷ್ಟಮಠದ ಇತರ ಯತಿಗಳು ಯಶಸ್ವಿಯಾದ್ರು. ಪರ್ಯಾಯ ಮೆರವಣಿಗೆ ಮತ್ತು ದರ್ಬಾರ್ನಿಂದ ಪುತ್ತಿಗೆ ಶ್ರೀಗಳು ದೂರ ಉಳಿದ್ರು. ಪರ್ಯಾಯಕ್ಕೆ ಆಹ್ವಾನ ನೀಡಿದ್ದಾರೆ, ಹಾಗಾಗಿ ತಾವು ಭಾಗವಹಿಸುವುದಾಗಿ ಪುತ್ತಿಗೆ ಶ್ರೀಗಳು ಹೇಳಿಕೆ ನೀಡಿದ್ದರು. ಅಷ್ಟೇ ಅಲ್ಲ, ಪೇಜಾವರ ಶ್ರೀಗಳಿಗೆ ದರ್ಬಾರ್ನಲ್ಲೇ ಅಭಿನವ ಸುಧೀಂದ್ರ ತೀರ್ಥ ಪ್ರಶಸ್ತಿ ನೀಡುವ ಮೂಲಕ ಇತರ ಯತಿಗಳ ವಿರೋಧಕ್ಕೆ ಸೆಡ್ಡು ಹೊಡೆಯಲು ಯತ್ನಿಸಿದರು. ಪೇಜಾವರ ಶ್ರೀಗಳು ಅಷ್ಟೇ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ವಿವಾದದ ಕುರಿತು ಹೇಳಿಕೆ ನೀಡಿದರು. ಕೊನೆಗೆ ಪೇಜಾವರ ಶ್ರೀಗಳು ಪ್ರಯೋಗಿಸಿದ ಬಾಣ ಪುತ್ತಿಗೆ ಶ್ರೀಗಳನ್ನ ಪರ್ಯಾಯದಲ್ಲಿ ಪಾಲ್ಗೊಳ್ಳದಂತೆ ತಡೆದಿದೆ. ಸಾಗರೋಲ್ಲಂಘನೆ ಮಾಡಿದ ಕಾರಣಕ್ಕೆ ಶಿಷ್ಯ ಸ್ವೀಕಾರ ಮಾಡಿದಂತೆ ಪುತ್ತಿಗೆ ಶ್ರೀಗಳಿಗೆ ಒತ್ತಡ ಹೇರಲಾಗಿತ್ತು. ಅಲ್ಲದೆ ಪುತ್ತಿಗೆ ಶ್ರೀಗಳಿಗೆ ಲಾಯರ್ ನೋಟಿಸ್ ಕೂಡ ಬಂದಿತ್ತಂತೆ. ಫಲಿಮಾರ್ ಸೋದೆ ಮತ್ತು ಮಂತ್ರಾಲಯದ ಮಠಗಳಿಂದಲೂ ಒತ್ತಡ ಬಂದಿತ್ತಂತೆ. ಅಷ್ಟೇ ಅಲ್ಲದೆ ಇತರ ಮಠಾಧೀಶರ ಒತ್ತಡಕ್ಕೆ ಮಣಿದ ಪೇಜಾವರ ಶ್ರೀಗಳು ಶಿಷ್ಯ ಸ್ವೀಕಾರ ಮಾಡದಂತೆ ಪುತ್ತಿಗೆ ಶ್ರೀಗಳ ಮೇಲೆ ಒತ್ತಡ ಹೇರಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪುತ್ತಿಗೆ ಶ್ರೀಗಳನ್ನ ಪರ್ಯಾಯಕ್ಕೆ ಆಹ್ವಾನಿಸದಿರುವುದು ಮತ್ತೊಂದು ವಿವಾದಕ್ಕೆ ಕಾರಣವಾಗಿತ್ತು. ಇದೇ ಸಂದರ್ಭವನ್ನ ಬಳಸಿಕೊಂಡ ಪೇಜಾವರ ಶ್ರೀಗಳು ಒಲ್ಲದ ಮನಸ್ಸಿನಿಂದಲೇ ಶಿಷ್ಯ ಸ್ವೀಕಾರಕ್ಕೆ ಪುತ್ತಿಗೆ ಶ್ರೀಗಳಿಗೆ ಒಪ್ಪಿಗೆ ನೀಡಿದ್ದಾರಂತೆ. ಅಷ್ಟೇ ಅಲ್ಲದೆ ಬರವಣಿಗೆಯಲ್ಲಿ ಪೇಜಾವರ ಶ್ರೀಗಳು ಅನುಮತಿಯನ್ನ ನೀಡಿದ್ದಾರೆ ಎಂದು ಸ್ವತಃ ಪುತ್ತಿಗೆ ಶ್ರೀಗಳು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಅಂತೂ ಹೊಂದಾಣಿಕೆ ಸಿದ್ಧಾಂತಕ್ಕೆ ಮೊರೆ ಹೋಗುವ ಮೂಲಕ ಪೇಜಾವರ ಶ್ರೀಗಳು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಅದೇ ವೇಳೆ ಶಿಷ್ಯ ಸ್ವೀಕಾರಕ್ಕೆ ಇದ್ದ ಅಡಚಣೆಯನ್ನ ಪುತ್ತಿಗೆ ಶ್ರೀಗಳು ನಿವಾರಿಸಿಕೊಳ್ಳುತ್ತಾರೆ. ಒಟ್ಟಾರೆ ಸದ್ಯಕ್ಕೆ ಭಿನ್ನಮಿತ ಶಮನ ಆಗಿದೆ ಕಂಡರೂ ಅಷ್ಟ ಯತಿಗಳ ನಡುವೆ ಹೊಂದಾಣಿಕೆ ಇಲ್ಲ ಎಂಬುದು ಜಗಜ್ಜಾಹಿರಾಗಿದೆ. ಪುತ್ತಿಗೆ ಮತ್ತು ಶಿರೂರು ಶ್ರೀಗಳು ಶಿಷ್ಯ ಸ್ವೀಕಾರ ಮಾಡುವುದಕ್ಕೆ ಅಷ್ಟಮಠದ ಇತರ ಯತಿಗಳ ಒಪ್ಪಿಗೆ ಇಲ್ಲ. ಹಾಗಾಗಿ ಇನ್ಯಾವತ್ತೂ ಇವರ ನಡುವಿನ ಭಿನ್ನಮತ ಸ್ಫೋಟಗೊಳ್ಳುತ್ತೋ ಎಂಬುದನ್ನ ಕಾಲವೇ ಹೇಳಬೇಕು. ಬ್ಯೂರೋ ರಿಪೋರ್ಟ್, ಪ್ರೈಮ್ ಟಿವಿ ನ್ಯೂಸ್, ಉಡುಪಿ. ಈ ಒಂದು ವರದಿಯಲ್ಲಿ ನಾವೇನು ಗಮನಿಸ್ಬೋದು ಅಂತ ಹೇಳಿದರೆ ಮುಖ್ಯವಾಗಿ ಅವರಿಗೆ ಅಷ್ಟಮಠಗಳ ಎತ್ತಿ ಏನು ಬೇರೆ ಸ್ವಾಮಿಗಳಿಂದ ಆಹ್ವಾನ ನೀಡಬಾರ್ದು ಅನ್ನೋ ಇದು ಒತ್ತಡ ಇದ್ದರೆ ಕೂಡ ಇವರು ಏನು ಸುಧೀಂದ್ರ ಇವರು ಸುಗುಣೇಂದ್ರ ಶ್ರೀಗಳು ಏನು ಹೇಳಿದ್ದಾರೆ ಅಂತೇಳಿ ನಾನು ಭಾಗವಹಿಸ್ತೀನಿ ಪರ್ಯಾಯದಲ್ಲಿ. ಅವರಿಗೂ ಪೇಜಾವರ ಶ್ರೀಗಳು ನನಗೆ ಒಳ್ಳೆ ಆತ್ಮೀಯ ಸಂಬಂಧ ಇದೆ, ಒಳ್ಳೆ ರಿಲೇಷನ್ಶಿಪ್ ಇದೆ ಅಂತ ಒಂದು ಹೇಳಿಕೆ ನೀಡಿರುವಂಥದ್ದು. ಮತ್ತು ಇದನ್ನು ಪೇಜಾವರ ಶ್ರೀಗಳು ತುಂಬ ಚತುರತೆಯಿಂದ ನಿಭಾಯಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಹೇಗಂತ ಹೇಳಿದರೆ ಶಿಷ್ಯ ಸ್ವೀಕಾರ ಮಾಡ್ತೀನಿ ಅಂತ ಒಂದು ಹೇಳಿಕೆ ನೀಡಿರುವಂಥದ್ದು. ಮತ್ತೊಂದು ಮುಖ್ಯವಾದ ವಿಷಯ, ಎಂಟು ಮಠಗಳ ಯತಿಗಳ ಮಧ್ಯೆ ಏನು ಒಂದು ಒಳ್ಳೆ ಅಭಿಪ್ರಾಯ ಇಲ್ಲ, ಒಂದು ಹೊಂದಾಣಿಕೆ ಇಲ್ಲ ಅಂತ ಕೂಡ ಎಲ್ರಿಗೆ ಕೂಡ ಗೊತ್ತಾಗಿರುವಂಥದ್ದು ಪ್ರಮುಖವಾದ ಅಂಶ ಅಂತಾನೆ ಹೇಳ್ಬೋದು. ಸೊ ಈಗ ಅವರು ಶಿಷ್ಯ ಸ್ವೀಕಾರ ಮಾಡೋದಕ್ಕೆ ಕೂಡ ಇತರ ಯತಿಗಳಿಂದ ಅದಕ್ಕೆ ಕೂಡ ಅವರಿಗೆ ಏನು ಒಪ್ಪಿಗೆ ಇಲ್ಲದೆ ಇರುವಂಥದ್ದು, ಮುಂದೆ ಇನ್ನು ಮುಂದೆ ಇದು ಯಾವ ರೀತಿ ಭಿನ್ನಮತ ಸ್ಫೋಟಗೊಳ್ಳುತ್ತೆ ಅನ್ನೋಂಥದ್ರೆ ನಾವು ನೋಡ್ಬೇಕಾಗಿಲ್ಲ. ಪೇಜಾವರ್ ಅಂತ ಹೇಳಿದ್ರೆ ಒಂದು ಕಡೆಗಳಲ್ಲಿ ಪೇಜಾವರ ಬಗ್ಗೆ ಎರಡು ರೀತಿ ಇದೆ ಅಂದ್ರೆ ಪೇಜಾವರರು ಇದ್ದಲ್ಲಿ ವಿವಾದಗಳಿದೆ ಅಂತ. ಹೌದು, ಬಹುಶಃ
ಉಡುಪಿಯ ಮಟ್ಟಿಗೆ ಅದು ಎಷ್ಟು ಮಟ್ಟಿಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಿಲ್ಲ ಆದರೆ ಒಟ್ಟು ಪೇಜಾವರರ ಒಟ್ಟು ನಡೆನುಡಿಗಳು ಒಂದು ರೀತಿಯಲ್ಲಿ ವಿವಾದವನ್ನು ಹುಟ್ಟಿಸ್ತೋರುವಂಥದ್ದು ಸಾಮಾನ್ಯವಾಗಿ ಗಮನಿಸಿದ್ದೇವೆ ಬಹುಶಃ ಈ ಹಿಂದೆ ನಾಲ್ಕನೇ ಪರ್ಯಾಯದ ಅವಧಿಯಲ್ಲಿ ಸುಮಾರು 16 ವರ್ಷಗಳ ಹಿಂದೆ 1999 ಕಾಲಘಟ್ಟದಲ್ಲಿ ಇದೇ ಪೇಜಾವರರಿಂದ ಪೇಜಾವರರಿಗೆ ವಿಶ್ವವಿಜಯ ಅನ್ನುವಂಥ ಒಬ್ಬ ಶಿಷ್ಯನ ಕಾಟ ಬಂದಿತ್ತು ವಿಶ್ವವಿಜಯ ಬಂದಾಗ ವಿಶ್ವವಿಜಯನ ಬಂದಾಗ ಅದೇ ಒಂದು ದೊಡ್ಡ ಸುದ್ದಿಯಾಗಿತ್ತು ವಿಶ್ವವಿಜಯ ಇಲ್ಲಿ ಪೇಜಾವರ ಶ್ರೀಗಳ ಶಿಷ್ಯನಾಗಿದ್ದು ನಂತರ ಮಠವನ್ನು ತೊರೆದು ಬೇರೆ ಜೀವನಕ್ಕೆ ಹೋದವರು ಆ ವಿಶ್ವವಿಜಯರ ಕಾಲದಲ್ಲಿ ಕೂಡ ಒಂದು ಇದಾಗಿತ್ತು ಯಾಕಂದರೆ ಅವರು ಏನೋ ಸುದ್ದಿಯನ್ನು ಮಾಹಿತಿಯನ್ನು ಸ್ಫೋಟ ಮಾಡ್ತಾರೆ ಅವರಿಗೆ ಕೆಲವು ವಿಷಯಗಳು ಗೊತ್ತಿದೆ ಖಾಸಗಿ ವಿಷಯಗಳು ಗೊತ್ತಿದೆ ಅನ್ನುವಂಥ ವಿಷಯಗಳು ಬಂದಿತ್ತು ಆದರೆ ಅದೆಲ್ಲವನ್ನು ಕೂಡ ಪೇಜಾವರ ಸ್ವಾಮೀಜಿಯವರು ತನಗೆ ಬೇಕಾದ ರೀತಿಯಲ್ಲಿ ಅದನ್ನು ನಿಭಾಯಿಸಿಕೊಂಡಿದ್ದರು ಅದೇ ರೀತಿ ಆ ನಂತರ ಪುತ್ತಿಗೆಯ ಸುಗುಣೇಂದ್ರ ತೀರ್ಥರಿಗೆ ಅಧಿಕಾರ ವಹಿಸಿಕೊಳ್ಳುವಂಥ ಸಂದರ್ಭ ಬಂದಾಗ ಸುಮಾರು ಒಂದು 7-8 ವರ್ಷಗಳ ಹಿಂದೆ ಆ ಕಾಲಘಟ್ಟದಲ್ಲಿ ಕೂಡ ಪುತ್ತಿಗೆ ಶ್ರೀಗಳಿಗೆ ಸಾಗರೋಲ್ಲಂಘನ ಮಾಡಿದ್ದಾರೆ ಅವರಿಗೆ ಕೃಷ್ಣನ ಪೂಜೆಯ ಹಕ್ಕು ಕೊಡಬಾರ್ದು ಅನ್ನುವಂಥ ಒಂದು ಜಿಜ್ಞಾಸೆ ಧರ್ಮದ ಹಿನ್ನೆಲೆಯಲ್ಲಿ ಒಂದು ಜಿಜ್ಞಾಸೆಗಳು ಬಂದಿತ್ತು ಆ ಕಾಲಘಟ್ಟದಲ್ಲಿ ಕೂಡ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂಥದ್ದು ಮತ್ತು ಕೃಷ್ಣನ ಪೂಜೆಯ ಅಧಿಕಾರವನ್ನು ಅವರ ದ್ವಂದ್ವ ಮಠವಾದಂಥ ಶಿರೂರು ಶ್ರೀಗಳಿಗೆ ಕೊಟ್ಟಂಥದ್ದು ಒಂದು ಇತಿಹಾಸ ಇದೆ ಈ ಬಾರಿ ಮತ್ತೊಂದು ರೀತಿಯಲ್ಲಿ ಬಂತು ಈ ಬಾರಿ ಮುಖ್ಯವಾಗಿ ಕೃಷ್ಣಾಪುರ ಮಠ ಮತ್ತು ಸೋದೆ ಮಠದ ಸ್ವಾಮೀಜಿಗಳು ಇದನ್ನು ಎತ್ತಿದ್ರು ಅವರಿಗೆ ಅಧಿಕಾರವನ್ನು ಅಧಿಕಾರದಿಂದ ಅವರನ್ನು ದೂರ ಇಟ್ಟಿದ್ದೇವೆ ಮತ್ತು ಕೃಷ್ಣನ ಪೂಜೆಗೆ ಅವರ ದೂರವನ್ನು ಇಟ್ಟಿದ್ದೇವೆ ಆ ಹಿನ್ನೆಲೆಯಲ್ಲಿ ಅವರನ್ನು ಪರ್ಯಾಯದ ಮೆರವಣಿಗೆ ಕರಿಬಾರ್ದು ಅಂತ ಆದರೆ ಇದು ಕೂಡ ಇತ್ತು ಒಂದು ಅಂತೇಳಿದ್ರೆ 8 ಮಠಗಳಿದೆ 8 ಮಠಗಳಲ್ಲಿ ಏಕತೆಯನ್ನು ಸಾಧಿಸಲಾಗದಂಥ ಸ್ವಾಮೀಜಿಗಳು ಇನ್ನು ಧರ್ಮವನ್ನು ಏಕತೆಯಲ್ಲಿ ಧರ್ಮದಲ್ಲಿ ಏಕತೆಯನ್ನು 100,000 ಜಾತಿಗಳಿರುವಂಥ ಒಂದು ಧರ್ಮದಲ್ಲಿ ಏಕತೆಯನ್ನು ತರಲಿಕ್ಕೆ ಯಾವ ರೀತಿಯಲ್ಲಿ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡಿತ್ತು ಈಗಾಗಲೇ ಇನ್ನೂ ಕೂಡ ಮಠದಲ್ಲಿ 2-2 ಏಕಾದಶಿಗಳು ಅನ್ನುವಂಥದ್ದು ಮತ್ತು ಈ ರೀತಿ ಬೇರೆ ಬೇರೆ 2-2 ಇದೆ ಈ ಮಠಗ ಈ 8 ಮಠಗಳ ದ್ವಂದ್ವ ಮಠವಾಗಿ ಉತ್ತರಾದಿ ಮಠ ಕೂಡ ಇದೆ ಅದರಲ್ಲಿ ಒಂದಿದೆ ಆನಂತರ ಮಂತ್ರಾಲಯದ ಯತಿಗಳಿಗೂ ಮತ್ತು ಉಡುಪಿಯ ಮಠಗಳಿಗಿರುವಂಥ ಸಂಬಂಧಗಳ ಬಗ್ಗೆ ಕೂಡ ಒಂದು ಜಿಜ್ಞಾಸೆಗಳಿವೆ ಚರ್ಚೆಗಳಿವೆ ಇದೆಲ್ಲವೂ ಕೂಡ ಇದೆ ಅಂದರೆ ವಿವಾದ ಯಾವತ್ತೂ ಕೂಡ ಮುಗಿಯುವಂಥದ್ದಲ್ಲ ಮತ್ತು ಅದು ಮುಗಿಸುವಂಥ ಕಾಲವೂ ಕೂಡ ಪಕ್ವವಾಗಿಲ್ಲ ಅಂತೇಳಿ ನೀವು ಹೇಳ್ಬೋದು ಆದರೆ ಮೊನ್ನೆಯ ಈ ತುರ್ತು ನೆಲೆಯಲ್ಲಿ ಏನು ಮಾಡಿದರು ಪೇಜಾವರ ಶ್ರೀಗಳು ಇವರೆಲ್ಲರ ವಿರೋಧ ಇದ್ದರೂ ಕೂಡ ಅವರನ್ನು ಕರಿಬಾರ್ದು ಅಂತೇಳಿದ್ರು ಎನ್ನುವ ಹಿನ್ನೆಲೆಯಲ್ಲಿ ಅವರಿಗೂ ನೋವಾಗಬಾರ್ದು ಪುತ್ತಿಗೆ ಶ್ರೀಗಳಿಗೂ ಕೂಡ ನೋವಾಗಬಾರ್ದು ಸುಗುಣೇಂದ್ರ ತೀರ್ಥರು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರಾ ಇಲ್ವೋ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಆದರೆ ಈ ವಿವಾದ ದೊಡ್ಡ ಸುದ್ದಿ ಆಗಬಾರ್ದು ನನ್ನ 5ನೇ ಪರ್ಯಾಯ ನಾನು 5ನೇ ಪರ್ಯಾಯದಲ್ಲಿ ಇಡೀ ವಿಶ್ವವನ್ನು ಸೆಳೆಯುವಂಥ ಒಂದು ಪ್ರಚಾರಗಳು ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಉಡುಪಿಯನ್ನು ಒಂದು ಕೇಂದ್ರ ಬಿಂದುವಾಗಿ ಪ್ರವಾಸೋದ್ಯಮದಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಅದು ಉಡುಪಿಗೆ ನೆರವಾಗಿದೆ ಆ ಹಿನ್ನೆಲೆಯಲ್ಲಿ ಪೇಜಾವರ ಸ್ವಾಮಿಗಳು ತನ್ನ ಯಾವಾಗಲೂ ಕೂಡ ಅವರು ಚತುರತೆಯನ್ನು ತೋರಿಸ್ತಾನೆ ಬಂದಿದ್ದರು ಯಾವ್ಯಾವ ರೀತಿಯಲ್ಲಿ ಅವರು ಚತುರತೆಯನ್ನು ತೋರಿಸ್ತರು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ ದಲಿತ ಕೇರಿಗೆ ಒಂದು ಅಚಮನ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋದರು ಅನ್ನುವಂಥದ್ದು ಒಂದಿದೆ ಮತ್ತು ಈ ರೀತಿ ಬೇರೆ ಬೇರೆ ಸಾಪಂಕ್ತಿ ಭೋಜನದ ಬಗ್ಗೆ ಇರುವಂಥ ಅವರ ನಿಲುವುಗಳು ಮಡೆಸ್ಥಾನಗಳ ಬಗ್ಗೆ ಇರುವಂಥ ಅವರ ನಿಲುವುಗಳು ಈ ರೀತಿ ಬೇರೆ ಬೇರೆ ರೀತಿಯ ವಿವಾದಗಳಿದೆ ಆದರೆ ಮೊನ್ನೆಯ ಮಟ್ಟಿಗೆ ಆ ಒಂದು ದಿನದ ಪರ್ಯಾಯ ಅನ್ನುವಂಥದ್ದು ಒಂದು ದಿನದ ಕಾರ್ಯಕ್ರಮ ಅಧಿಕಾರ ಹಸ್ತಾಂತರ 8 ಮಠದ ಸ್ವಾಮಿಗಳಿಗೆ ಪರ್ಯಾಯ ಅನ್ನುವಂಥ ಈಗ ನಾವು ವಿಶೇಷವಾಗಿ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ ಪರ್ಯಾಯ ಅಂದರೆ ಏನು ಪರ್ಯಾಯ ಅಂದರೆ ಏನಿಲ್ಲ ಪರ್ಯಾಯ ಅಂತ ಹೇಳಿದ್ರೆ ಪೂಜೆಯ ಹಕ್ಕನ್ನು ಒಂದು ಮಠದ ಸ್ವಾಮೀಜಿ ಇನ್ನೊಂದು ಮಠದ ಸ್ವಾಮೀಜಿ ಕೊಡುವಂಥದ್ದು ಇದಕ್ಕೆ ಈ ಸಂಭ್ರಮವನ್ನು ಉಡುಪಿ ಪಡುವಂಥ ವ್ಯವಸ್ಥೆ ಈ ಹಿಂದೆ ಸುಮಾರು 800 ವರ್ಷಗಳಿಂದ ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಆದ ಕಾಲದಿಂದ ಅದು 2 ತಿಂಗಳಿಗಿದ್ದದ್ದು ವಾದಿರಾಜರ ಕಾಲದಲ್ಲಿ 2 ವರ್ಷಕ್ಕಾಯಿತು ಅದನ್ನೆಲ್ಲವನ್ನು ಗಮನಿಸುವಾಗ ಈ ವಿವಾದಗಳು ಸ್ವಾಮೀಜಿಗಳಲ್ಲಿ ಇರುವಂಥದ್ದು ಯಾಕಂದರೆ ಎಲ್ಲರೂ ಕೂಡ ನಾವು ಏನು ಹೇಳ್ತೇವೆ ಸರ್ವಸಂಘ ಪರಿತ್ಯಾಗಿಗಳಾಗಿರುವಂಥ ಸ್ವಾಮೀಜಿಗಳು ಬಹುಶಃ ನಮ್ಮಲ್ಲಿ ಯಾರು ಇರಲಿಕ್ಕೆ ಇಲ್ಲ ಅಂತೇಳಿ ಕಾಣಿಸ್ತದೆ ಇದ್ದದರ ಮಟ್ಟಿಗೆ ಪೇಜಾವರರು ಆ ವಿಷಯದಲ್ಲಿ ಸ್ವಲ್ಪ ಕಠೋರ ನಿಲುವನ್ನು ತಳ್ಕೊಂಡವರು ಆದರೆ ವಿವಾದಗಳು ಉಂಟಾಗ್ತದೆ ಅಂತ ಹೇಳಿದಾಗಲೇ ಅವರು ಪುತ್ತಿಗೆ ಶ್ರೀಗಳಿಗೆ ತಾವು ಶಿಷ್ಯ ಸ್ವೀಕಾರವನ್ನು ಮಾಡಿಕೊಳ್ಳಿ ಅದರಿಂದ ನಿಮ್ಮ ಒಂದು ಗೊಂದಲಗಳು ಬಗೆಹರಿತದೆ ಅಂತೇಳಿ ಇಂಥ ಇತಿಹಾಸಗಳು ಈ ಹಿಂದೆ ಕೂಡ ಇತ್ತು ಕಾಣಿಯೂರು ಶ್ರೀಗಳ ಕಾಲದಲ್ಲಿ ಕೂಡ ಇತ್ತು ಕಾಣಿಯೂರು ಶ್ರೀಗಳು ಉಡುಪಿಯಲ್ಲಿ ಒಂದು ಚಿತ್ರಮಂದಿರವನ್ನು ನಿರ್ಮಿಸಿಕೊಂಡು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ರು ಆ ಕಾಲಘಟ್ಟದಲ್ಲಿ ಕೂಡ ಅವರಿಗೆ ಕೃಷ್ಣನ ಪೂಜೆಯ ಹಕ್ಕನ್ನು ನಿರಾಕರಿಸಲಾಗಿತ್ತು ಆಗ ಅವರು ಶಿಷ್ಯರನ್ನು ಸ್ವೀಕಾರ ಮಾಡಿದರು ಅದಮಾರು ಶ್ರೀಗಳು ತಾನು ಶೈಕ್ಷಣಿಕ ಉದ್ದೇಶದಿಂದ ಹಣ ಸಂಗ್ರಹಕ್ಕಾಗಿ ವಿದೇಶಕ್ಕೆ ಹೋಗಬೇಕಾಯಿತು ಆ ಹಿನ್ನೆಲೆಯಲ್ಲಿ ಅವರು ಕೂಡ ಅದಮಾರು ಶ್ರೀಗಳು ಕೂಡ ಶಿಷ್ಯನನ್ನು ಸ್ವೀಕಾರ ಮಾಡಿ ಆ ಶಿಷ್ಯರಿಗೆ ಪರ್ಯಾಯದ ಅಧಿಕಾರವನ್ನು ಕೊಟ್ಟುಬಿಟ್ಟು ಈ ರೀತಿಯಲ್ಲಿ
ಇದು ಅಷ್ಟಾಗಿ ನಡೆದದಲ್ಲ ಒಂದು ಅವಕಾಶ ಇದೆ ಅವಕಾಶವನ್ನು ಬಳಸಿಕೊಳ್ಳೋ ನಿಟ್ಟಿನಲ್ಲಿ ವಿವಾದಗಳು ದೊಡ್ಡದಾದ ರೀತಿಯಲ್ಲಿ ಆ ಒಂದು ದಿನದ ಮಟ್ಟಿಗೆ ಅದನ್ನು ಯಾವ ರೀತಿಯಲ್ಲಿ ಮುಂದೂಡಬಹುದು ಅನ್ನುವಂತ ಒಂದು ಚಾತುರ್ಮಯವನ್ನು ಪೇಜಾವರ ಶ್ರೀಗಳು ತೋರಿಸಿದ್ದಾರೆ ಅದರಿಂದಾಗಿ ಸದ್ಯದ ಮಟ್ಟಿಗೆ ವಿವಾದ ಸ್ತಬ್ಧವಾಗಿದೆ ಆದರೆ ಇನ್ನು ಆ ಶಿಷ್ಯ ಸ್ವೀಕಾರ ಸಮಾರಂಭ ಯಾವ ರೀತಿ ಆಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೆ ಅಂದ್ರೆ ಯಾವ ರೀತಿ ಅಂತ ಹೇಳಿ ಅಷ್ಟಮಠಗಳಲ್ಲಿ ಭಿನ್ನಾಭಿಪ್ರಾಯ ಇರೋದಿದೆ ಅಷ್ಟಮಠಗಳ ಭಿನ್ನಾಭಿಪ್ರಾಯ ಇದ್ರು ಕೂಡ ಶಿಷ್ಯರನ್ನು ಸ್ವೀಕರಿಸುವಂತ ಅಧಿಕಾರ ಇರುವಂತ ಆ ಮಠದ ಸ್ವಾಮಿಗೆ ಮಾತ್ರ ಓಕೆ ಹಾ ಒಂದು ಮಠದ ಸ್ವಾಮಿಗೆ ತಾನು ಯಾರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಬೇಕು ಮತ್ತು ಅಲ್ಲಿ ನಿಯಮಗಳು ಧಾರ್ಮಿಕ ನಿಯಮಗಳು ಏನಿದೆ ಅದನ್ನ ಪಾಲಿಸಿಕೊಂಡು ಅದನ್ನ ಪಡೆಯುವಂತ ಅಥವಾ ಅದನ್ನು ನೇಮಿಸಿಕೊಳ್ಳುವಂತ ಅಧಿಕಾರ ಇದೆ ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ಇತರ ಮಠಗಳಿಗೆ ಇಲ್ಲ ಓಕೆ ಇಲ್ಲಿ ಆ ಮಠ ಅನ್ನುವಂತದ್ದು ಅದು ಮನೆ ಮಠಗಳು ಮಧ್ವಾಚಾರ್ಯರ ಕಾಲದಲ್ಲಿ ಈ ಮನೆ ಮಠಗಳು ಅಂತ ಹೇಳಿ ಬಂದದ್ದು ಈ ಕೃಷ್ಣನ ಪೂಜೆಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಮನೆ ಮಠಗಳನ್ನು ಸ್ಥಾಪನೆ ಮಾಡಿಕೊಂಡು ಅದರಿಂದ ಇವತ್ತಿಗೂ ಕೂಡ ನಾವು ಮಠದಲ್ಲಿರುವಂಥ ಈ ಮಠದ ಮನೆ ಮಠ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ ಯಾಕಂದ್ರೆ ಎಲ್ಲ ಮಠದ ಸ್ವಾಮೀಜಿಗಳ ಮ್ಯಾನೇಜರ್ಗಳು ಎಲ್ಲ ಮಠದ ಮ್ಯಾನೇಜರ್ಗಳು ಈ ಸ್ವಾಮೀಜಿಗಳ ಆಪ್ತ ಬಂಧುಗಳಾಗಿರ್ತಾರೆ ಅದರಿಂದಾಗಿ ಇದು ಮನೆ ಮಠ ಅದರಿಂದಾಗಿ ಆ ಮಠದ ವಿಷಯವನ್ನು ಈಗಾಗಲೇ ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ ಕೆಲವರು ಖಾಸಗಿ ಜಾಗವನ್ನು ಮಾಡ್ಕೊಂಡಿದ್ದಾರೆ ಕೆಲವರು ಲೀಸಿಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯ ವಿಧಾನ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಇನ್ನೊಬ್ಬರು ಪ್ರಶ್ನೆ ಮಾಡಲಿಕ್ಕೆ ಮಾಡಲಿಲ್ಲ ಮಾಡಿಕೊಳ್ಳುವಂಥ ಅಧಿಕಾರ ಕೂಡ ಇಲ್ಲ ಅದರಿಂದ ಕೃಷ್ಣ ಪೂಜೆಗೆ ಬಂದಾಗ ಕೃಷ್ಣ ಪೂಜೆಗೆ ಆ ವಿಷಯದಲ್ಲಿ ಮಾತ್ರ ಇವರೆಲ್ಲರೂ ಒಟ್ಟಾಗಿ ತೀರ್ಮಾನಕ್ಕೆ ಬರಬೇಕಾಗಿದೆ ಹೊರತು ಆ ಸ್ವಾಮೀಜಿಗಳು ಶಿಷ್ಯನನ್ನು ಸ್ವೀಕಾರ ಮಾಡೋದಕ್ಕೆ ಇತರ ಸ್ವಾಮೀಜಿಗಳ ಆಕ್ಷೇಪಣೆ ಅದು ಧಾರ್ಮಿಕ ನಿಯಮಗಳಾಗಿ ಇರಬೇಕಷ್ಟೇ ಹೊರತು ಶಿಷ್ಯ ಸ್ವೀಕಾರ ಮಾಡಬಾರ್ದು ಅನ್ನುವಂಥ ಹೇಳಿದ್ರೆ ಅದು ಸಿಂಧು ಆಗಲಿಕ್ಕೆ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ ಓಕೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ಒಂದು ಬ್ರೇಕ್ ನಂತರ ವೀಕ್ಲಿ ರೌಂಡಪ್ ಅಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ.